ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ, ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀನಿ. ಮೊದಲಿಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಯುಗಾದಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾವು ಆಸ್ಟ್ರೇಲಿಯಾದಲ್ಲಿ ಸಿಂಪಲ್ಲಾಗಿ ಯುಗಾದಿ ಹಬ್ಬನ ಆಚರಿಸಿದ್ದೀವಿ. ಹೇಗೆ ಆಚರಿಸಿದ್ದೀವಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿನ್ನಿ. ಬೇವು 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 ಬೆಲ್ಲ ಬೆಲ್ಲ ತಿನ್ನಿ. ಖುಷಿ ಖುಷಿಯಾಗಿರಿ, ಖುಷಿ ಖುಷಿಯಾಗಿರಿ. ಓಕೆ ಓಕೆ. ಹಾಗೆ ಹಬ್ಬದ ಇಂದ್ಲ ದಿನ ನಾನು ಹೂ ತೋರಣ ಅಂತ ಹೋಗಿದ್ದೆ. ಇಲ್ಲಿ ನೋಡ್ತಾ ಇರ್ಬೋದು ಕಲರ್ ಕಲರ್ ರೋಸು ಮತ್ತು ಫ್ಲವರ್ಸ್ ಎಲ್ಲನೂ ಇದೆ ಇಲ್ಲಿ. ನನಗೆ ಒಂದೆರಡು ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಬುಕ್ಕೆಗೆ $25, $30, $35 ಆ ಥರ ಇತ್ತು. ನಾನು ಎರಡು ಕಲರ್ನ ತೊಗೊಂಡಿದ್ದೀನಿ. ಇಲ್ಲಿ ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ನ ತೊಗೊಂಡಿದ್ದೀನಿ. ಹಾಗೆ ಹಬ್ಬ ಅಂದ್ರೇ ಏನೋ ಒಂಥರ ಸಂತೋಷ ಸಡಗರ ಮನೆಯಲ್ಲಿ ಅಲ್ವಾ. ನಾನಿಲ್ಲಿ ಹಬ್ಬಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ಗರ್ಕೆ ಎಲ್ಲನೂ ರೆಡಿ ಮಾಡ್ಕೊತ ಇದ್ದೀನಿ ದೇವ್ರಿಗೆ ಅಂತ ಹೇಳ್ಬಿಟ್ಟು. ಆಲ್ಮೋಸ್ಟ್ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಹೂವೆಲ್ಲ ಮುಡಿಸಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಡುಗೆ ಕೆಲಸ ಮಾಡೋದು ಮತ್ತು ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡು ದೇವ್ರ ನೈವೇದ್ಯಕ್ಕೆ ಅಡುಗೆ ಎಲ್ಲ ಮಾಡಿ ಇಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಎದ್ರೆ ಅವಳಿಗೂ ಕೂಡ ಎಲ್ಲ ರೆಡಿ ಮಾಡಿ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಷ್ಟೋ ತನಕ ಅಡುಗೆ ಮತ್ತು ಮಿಕ್ಕಿದೇನು ಕೆಲಸ ಇದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ದೇವ್ರ ಸಾಮಾನೆಲ್ಲ ಜಾಸ್ತಿ ಏನು ಇಟ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ಇಟ್ಕೊಂಡಿದ್ದೀನಿ. ಇಂಡ್ಯಾದಲ್ಲಾದರೆ ದೇವ್ರ ಮನೆ ಎಲ್ಲ ಕೆಲಸ ಮಾಡಬೇಕು ಅಂದರೆ ಒಂದು ದಿನವೇ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕಾಗುತ್ತೆ. ಬಟ್ ಇಲ್ಲಿ ನಾನು ಸ್ವಲ್ಪ ಇಟ್ಕೊಂಡಿರೋದ್ರಿಂದ ನಾನು 5 o'clock ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ. ಹಾಗೆ ಮಾವಿನ ಸೊಪ್ಪೆಲ್ಲನೂ ನನಗೆ ಜಾಸ್ತಿ ಸಿಕ್ಕಿರಲಿಲ್ಲ, ಸಿಕ್ಕಿದ್ರು ಕೂಡ ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಇಲ್ಲಿ ಕೆಲವೊಂದು ಇಂಡಿಯನ್ ಸ್ಟೋರಲ್ಲಿ ಒಂದು ಸ್ವಲ್ಪ ಮಾವಿನ ಸೊಪ್ಪನ್ನ ಇಟ್ಟಿದ್ರು, ಬಟ್ ಒಂದು ಅಷ್ಟೊಂದು ಏನು ಚೆನ್ನಾಗಿಲ್ಲ, ಎಲ್ಲ ಒಣಗೋಗಿರೋ ಥರ ಆಗಿತ್ತು. ಸೊ ಹಾಗಾಗಿ ಹಬ್ಬ ಅಲ್ವಾ ಅಂತ ಹೇಳ್ಬಿಟ್ಟು ಮನೆ ಎಂಟ್ರೆನ್ಸ್ಗಾರು ಸ್ವಲ್ಪ ಕಟ್ಟೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ತೊಗೊಂಡು ಬಂದಿದ್ದೆ. ಇವಾಗ ನಾನು ಒಳಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಬಾಕ್ಲೆಲ್ಲ ತೊಳೆದು ರಂಗೋಲಿ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ದಿದ್ದಾಳೆ. ನಾನು ಬಾಕ್ಲಿಗೆ ಈ ಥರ ಕಲರ್ ರಂಗೋಲಿ ಹಾಕ್ತಿರೋದನ್ನ ನೋಡಿ ಅವಳು ಹೋಳಿಯ ಬುದ್ಧಿನ ನಾನು ಕಲರ್ ಹಾಕೋದನ್ನೆಲ್ಲ ಮಾಡಿದ್ನಲ್ಲ ಅದನ್ನ ನೋಡ್ಬಿಟ್ಟು ಇದು ಕಲರ್ ಅಂತ ತಿಳ್ಕೊಂಡು ಆಟ ಆಡಕ್ಕೆ ಬೇಕು ಅಂತ ಕೇಳ್ತಾ ನಿಂತಿದ್ಲು. ದೊಡ್ಡದಾಗಿ ರಂಗೋಲಿ ಎಲ್ಲ ಹಾಕಕ್ಕೆ ಹೋಗಿರಲಿಲ್ಲ, ಒಂದು ಚಿಕ್ಕದಾಗಿ ಲೋಟಸ್ನ ಹಾಕ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಲ್ಲೆಲ್ಲ ಯಾರು ರಂಗೋಲಿ ಎಲ್ಲ ಹಾಕೋದಿಲ್ಲ. ಇಡೀ ನಮ್ಮ ಏರಿಯಾ ಎಲ್ಲ ಹುಡ್ಕಿದ್ರು ಇಲ್ಲಿ ಯಾರ ಮನೆ ಬಾಕ್ಲಲ್ಲೂ ರಂಗೋಲಿ ಹಾಕಿರಲ್ಲ, ನಾನಷ್ಟೇ ಮಾತ್ರ ಹಾಕಿರ್ತೀನಿ. ಸೊ ಹಾಗಾಗಿ ದೊಡ್ಡದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಈ ಥರ ತಾವರೆ ಹೂವನ್ನ ಬಿಟ್ಟು ಅದಕ್ಕೆ ಕಲರ್ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ. ಏನೇ ಆದ್ರೂ ಬಾಕ್ಲಲ್ಲಿ ರಂಗೋಲಿ ಹಾಕಿಲ್ಲ ಅಂತ ಅಂದರೆ ಮನಸ್ಸಿಗೆ ಸಮಾಧಾನ ಅನಿಸೋದೇ ಇಲ್ಲ. ಹಾಗಾಗಿ ಒಂದು ಚಿಕ್ಕದಾಗಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದೀನಿ. ಆದರೂ ಹಾಕೋಣ ಅಂತ ಹೇಳ್ಬಿಟ್ಟು ಅದೆಲ್ಲ ಇವಾಗ ಹಬ್ಬಗಳಲ್ಲಿ ನನಗೆ ಯೂಸ್ ಆಯಿತು, ನಾನು ಹಬ್ಬಕ್ಕೆ ಬೇಕಾಗುತ್ತೆ ಅಂತಲೇ ಹೇಳಿ ತೊಗೊಂಡು ಬಂದಿದ್ದೆ. ಇಂಡ್ಯಾದಲ್ಲಿದ್ದಾಗ
ಬಂದಾಗ ಈ ಥರ ದೊಡ್ಡ ದೊಡ್ಡ ರಂಗೋಲಿ ಹಾಕಿ ಬಾಕ್ಲಲ್ಲಿ ಅದಕ್ಕೆ ಕಲರ್ ಎಲ್ಲ ಹಾಕಿದ್ರೇ ನಮಗೆ ಹಬ್ಬದ ಕಳೆ ಅಂತ ಅನಿಸ್ತಿತ್ತು. ಏನೋ ಒಂಥರ ಖುಷಿ ಅನಿಸುತ್ತೆ ಮನೆ ಮುಂದೆ ನೋಡಿದಾಗ ಈ ಕಲರ್ಫುಲ್ ರಂಗೋಲಿಗಳೆಲ್ಲ ಹಾಕಿದಾಗ. ಮತ್ತೆ ನಾನು ತೋರಣ ತರ ಮಾಡೋಣ ಅಂತ ಹೇಳ್ಬಿಟ್ಟು ಬಾರ್ಡ್ರಲ್ಲಿ ಈ ತರ ಚಿಕ್ಕದಾಗಿ ಬಿಟ್ಟಿದ್ದೆ. ಈಗ ಬಾಕ್ಲಿಗೆಲ್ಲ ರಂಗೋಲಿ ಹಾಕಿದೀನಿ, ನೋಡ್ತಾ ಇರ್ಬೋದು. ಒಂದು ಕಲರ್ಫುಲ್ ಲೋಟಸ್ ಹಾಕಿದೀನಿ, ಯಾವ ಕಲರ್ಸ್ ಇದೆಯೋ ಅದನ್ನ ಉಪಯೋಗಿಸ್ಕೊಂಡು. ಮಾವಿನ ಸೊಪ್ಪು ಸಿಕ್ಕಿಲ್ಲ ಅಂತ ಹೇಳಿ ನಾನು ರಂಗೋಲಿಲಿ ಆ ತರ ಡಿಸೈನ್ ಬಿಟ್ಟಿದ್ದೀನಿ. ಚೆನ್ನಾಗಿದೆಯಾ ಚಿನ್ನ? ಸರಿ, ಈಗ ನನ್ನ ಮಗಳಿಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು. ಎಣ್ಣೆ ಸ್ನಾನ ಮಾಡಿಸ್ಲ ಚಿನ್ನು? ಹ್ಮ್, ನಡಿ ಸ್ನಾನ ಮಾಡ್ಕೊಳ್ಳಿವಂತೆ. ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಅಡುಗೆ ಮಾಡ್ತಾ ಮಾಡ್ತಾ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಸ್ನಾನ ಮಾಡಿಸ್ತಾ ಮಾಡಿಸ್ತಾ ಹಾಗೆ ಅಡುಗೆನೂ ಕೂಡ ಮಾಡಿಕೊಂಡು ಮಗುಗೆ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸೋಣ. ಓಕೆನಾ? ಓಕೆ. ಹಾಗೆ ಇವತ್ತು ವೆದರ್ ಕೂಡ ತುಂಬ ಚೆನ್ನಾಗಿದೆ, ಬಿಸಿಲು ಕೂಡ ಚೆನ್ನಾಗಿ ಬಂದಿದೆ. 4-5 ದಿವಸದಿಂದ ಬಿಸಿಲಿರಲಿಲ್ಲ, ಇವಾಗ ಒಂದು ಸ್ವಲ್ಪ ಬಿಸಿಲು ಬಂದಿದೆ. ಯುಗಾದಿ ಅಂದ ತಕ್ಷಣ ಫಸ್ಟು ನೆನಪಾಗೋದೇ ಎಣ್ಣೆ ಸ್ನಾನ, ಬೇವು ಬೆಲ್ಲ, ಮಾವಿನಕಾಯಿ ಚಿತ್ರಾನ್ನ, ಈ ಥರ ಆಗಿರುತ್ತೆ. ನನ್ನ ಮಗಳು ಸೈಲೆಂಟಾಗಿ ಕೂತ್ಕೊಂಡು ಎಣ್ಣೆ ಹಚ್ಚಿಸ್ಕೊತಾ ಇದ್ದಾಳೆ, ನಾನು ಹಾಕಿಸ್ಕೊತಾಳೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಹಬ್ಬ ಇರೋದ್ರಿಂದ ಎಣ್ಣೆ ಸ್ನಾನ ಮಾಡಬೇಕು ಅಂತ ಹೇಳಿ ಅವ್ರ ಪಪ್ಪು ಹಾಕೊಳ್ಳೋದನ್ನ ನೋಡಿಬಿಟ್ಟು ಅವಳು ಕೂಡ ಇವಾಗ ಹಾಕಿಸ್ಕೊತಾ ಇದ್ದಾಳೆ. ಸ್ನಾನ ಮಾಡ್ಕೊಂಡ್ಮೇಲೆ ಇನ್ನು ಅಡುಗೆ ಎಲ್ಲ ಆಗೋ ತನಕ ಒಂದು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಈಚೆ ಕರ್ಕೊಂಡು ಬಂದಿದ್ರು. ಅವ್ರ ಪಪ್ಪನ ಜೊತೆ ಅವಳು ಆಟ ಆಡ್ತಾ ಇದ್ಲು. ಅವಳಿಗೆ ಡಾಗ್ ಅಂದರೆ ತುಂಬಾ ಇಷ್ಟ ನೋಡಿ, ಯಾವಾಗಲೂ ಆ ಥರ ಒಂದು ಇಟ್ಕೊಂಡು ಆಟ ಆಡ್ಕೊತಾನೆ ಇರ್ತಾಳೆ. ಹಾಗೆ ನಾನು ಇಲ್ಲಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅನ್ನಕ್ಕೆ ಇಟ್ಟಿದ್ದೀನಿ ಮತ್ತು ಬೇಳೆ ಕೂಡ ಬೇಯಕ್ಕೆ ಇಟ್ಟಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ, ನಮ್ಮನೇಲಿ ಯಾವಾಗ್ಲೂ ಆರ್ಗ್ಯಾನಿಕ್ ಬೆಲ್ಲನೇ ನಾವು ಉಪಯೋಗಿಸೋದು. ಸೊ ಹಾಗಾಗಿ ಅದಕ್ಕೆ ಒಬ್ಬಟ್ಟಿಗೂ ಕೂಡ ಅದನ್ನೇ ಉಪಯೋಗಿಸಿದ್ದೀನಿ. ನಂದು ಪಲ್ಯ ಮತ್ತು ಒಬ್ಬಟ್ಟನ್ ಸಾಂಬಾರು ಎಲ್ಲನೂ ಕೂಡ ರೆಡಿಯಾಗಿದೆ. ಮಾವಿನಕಾಯಿ ಚಿತ್ರಾನ್ನ ಕೂಡ ರೆಡಿಯಾಗಿದೆ. ಈಗ ನಂದು ಅಡುಗೆ ಕೆಲಸ ಎಲ್ಲ ಮುಗಿದಿದೆ, ಫೈನಲ್ಲಾಗಿ ಒಬ್ಬಟ್ಟು ಮಾಡಬೇಕು. ಇವಾಗ ಯುಗಾದಿ ಹಬ್ಬದ ದಿನ ಒಬ್ಬಟ್ಟು ಇಲ್ಲ ಅಂದರೆ ಫುಲ್ಫಿಲ್ ಅನ್ಸೋದೇ ಇಲ್ಲ ಅಲ್ವಾ. ಯುಗಾದಿ ಹಬ್ಬ ಅಂದ್ರೇ ಫಸ್ಟು ಮಾವಿನಕಾಯಿ ಚಿತ್ರಾನ್ನ, ಒಬ್ಬಟ್ಟು ಅದೆಲ್ಲನೂ. ಸೊ ಹಾಗಾಗಿ ಈಗ ನಾನು ಲಾಸ್ಟಲ್ಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಒಬ್ಬಟ್ಟು ಸುಡೋಣ ಅಂತ ಅಂದ್ಕೊಂಡಿದ್ದೆ. ಈಗ ನಂದು ಎಲ್ಲ ಕೆಲಸನೂ ಆಯಿತು, ಈಗ ಒಬ್ಬಟ್ಟೊಂದು ಸುಟ್ಟಾದಮೇಲೆ ಪೂಜೆ ಮಾಡಬೇಕು. ಮಾಡ್ತಿದ್ದಿದ್ರು, ಯಾಕೆಂದರೆ ನನಗೆ ಅಷ್ಟೊಂದೆಲ್ಲ ಮಾಡಿ ಅಭ್ಯಾಸ ಇರಲ್ಲ. ಯಾವಾಗಲೂ ಅಪರೂಪಕ್ಕೆ ಒಂದ್ಸತಿ ಮಾಡೋದು, ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಏನೇ ಮಾಡಿದ್ರು ಅಮ್ಮ ಮಾಡೋ ಕೈ ರುಚಿ ಇರಲ್ಲ ಅಂತ ನಂಗೆ ಅನಿಸುತ್ತೆ. ಮೇಲ್ಗಡೆ ನನಗೆ ಇಡೋಕ್ಕೆ ಜಾಗ ಸಾಲಲ್ಲ, ಚಿಕ್ಕದಾಗಿ ನಾನು ದೇವ್ರ ಮನೆ ಮಡಿಕೊಂಡಿರೋದ್ರಿಂದ ಇಲ್ಲಿ ಕೆಳಗಡೆ ಎಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡು ನಾನು ಇಲ್ಲೇ ನೈವೇದ್ಯಕ್ಕೆ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಿಳಿ ಟೈಲ್ಸ್ ಇರೋದ್ರಿಂದ ವೈಟ್ ಕಲರ್ ರಂಗೋಲಿ ಹಾಕಿದ್ರೆ ಕಾಣಿಸೋದಿಲ್ಲ ಅಂತ ಅಂದ್ಬಿಟ್ಟು ನಾನು ರಂಗೋಲಿಗೆ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿಕೊಂಡು ಈ ಥರ ಕಲರಾಗಿ ಒಂದು ಚಿಕ್ಕದಾಗಿ ರಂಗೋಲಿ ಇಟ್ಕೋತಾ ಇದ್ದೀನಿ. ದೇವ್ರಿಗೆ ಹಣ್ಣುಗಳನ್ನೆಲ್ಲ ಪೂಜೆಗೆ ಅಂತ ಜೋಡಿಸಿಟ್ಟಿದ್ದೆ, ಈಗ ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಅದಾದಮೇಲೆ ಮಾಡಿರೋಂಥ ಅಡುಗೆ ಎಲ್ಲನೂ ಕೂಡ ದೇವ್ರಿಗೆ ನೈವೇದ್ಯಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಟ್ಟಿದ್ದೀನಿ.
ನನ್ನ ಮಗಳಿಗೆ ಈಗ ರೆಡಿ ಮಾಡ್ತಾ ಇದ್ದೀನಿ, ಈಗ ಎಲ್ಲ ಆಗಿದೆ, ಇವಳಿಗೆ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋದಷ್ಟೇ ಬಾಕಿ ಇರೋದು. ನಾನು ಟ್ರೆಡಿಷ್ನಲ್ ಲುಕ್ಕಲ್ಲಿ ಅವಳಿಗೆ ಡ್ರೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಸಲ ಲೆಹೆಂಗಾ ತೊಗೊಂಡಿದ್ದೀನಿ. ಇಲ್ಲೆಲ್ಲೂ ಆಸ್ಟ್ರೇಲಿಯಾದಲ್ಲಿ ಲೆಹೆಂಗಾ ಎಲ್ಲ ಡ್ರೆಸ್ಗಳು ಸಿಗೋದಿಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ. ನಾನು ಇಂಡಿಯನ್ಸ್ ಯಾರಾದರೂ ಈ ಥರ ತೊಗೊಬಂದು ಸೇಲ್ ಮಾಡ್ತಿರ್ತಾರಲ್ವಾ, ಆ ಥರ ಹುಡುಕಿ ನಾನು ಇದನ್ನು ತೊಗೊಂಡಿದ್ದೆ. ಇರೋದ್ರಲ್ಲೇ ಚಾಯ್ಸ್ ಮಾಡ್ಕೋಬೇಕಲ್ವಾ, ಅಷ್ಟೊಂದೇನು ನನಗೆ ಲೈಕ್ ಆಗಿರಲಿಲ್ಲ, ಬಟ್ ಆದರೂ ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಕಲರ್ ಆಪ್ಷನ್ ಸಿಗಲ್ಲ, ಸೈಜ್ ಆಪ್ಷನ್ ಸಿಗೋದಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ. ಸೊ ನನಗೆ ಇದೊಂದು ಅವಳ ಸೈಜ್ಗೆ ಪರ್ಫೆಕ್ಟಾಗಿದೆ ಸಿಕ್ತು. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೆ. ಬೇವು ಬೆಲ್ಲ ಇಟ್ಟು ಪೂಜೆ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು ಬೇವು, ನಮ್ಮೂರಲ್ಲಾದರೆ ಫ್ರೀಯಾಗೆ ಕೊಟ್ಬಿಡ್ತಾರೆ, ಬಟ್ ಇಲ್ಲಿ ಇಷ್ಟು ಬೇವು ತೊಗೊಳೋದಕ್ಕೆ 300 ರುಪೀಸು. ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ, ಈ ದೇಶದಲ್ಲಿ ಇದ್ದೀವಿ ಅಂತ ಅಂದರೆ ತೊಗೊಳ್ಳೇಬೇಕಾಗುತ್ತೆ, ಬೇಕೇ ಬೇಕಲ್ವಾ, ಈ ಹಬ್ಬಕ್ಕೆ ಮೇನ್ ಬೇಕಾಗಿದ್ದೇ ಬೇವು. ಸೊ ಹಾಗಾಗಿ ಇದನ್ನು ತೊಗೊಂಬಂದು ಆಗಲೇ 2 ಡೇಸ್ ಮುಂದೆನೇ ತೊಗೊಂಬಂದಿಟ್ಟಿದ್ದೆ, ಯಾಕೆಂದರೆ ಅದನ್ನು ಕೂಡ ಸಿಗೋದಿಲ್ಲ, ಎಲ್ಲ ತೊಗೊಬಿಟ್ಟಿದ್ರೆ ಅಂತ ಅಂದ್ಬಿಟ್ಟು 1-2 ಡೇಸ್ ಮುಂದೆನೇ ತೊಗೊಂಬಂದು ಅದನ್ನು ಇಟ್ಕೊಂಡಿದ್ದೆ. ಯಾಕೆ ಅಂದರೆ ಕಷ್ಟ ಬರಲಿ ಸುಖ ಬರಲಿ, ಸುಖ ಬಂದಾಗ ಇಗದೆ, ಕಷ್ಟ ಬಂದಾಗ ಕೂಗದೆ, ಎರಡನ್ನು ಸಮವಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗಬೇಕು ಅನ್ನೋದೇ ಈ ಹಬ್ಬದ ಸಂಕೇತ ಆಗಿರುತ್ತೆ. ಸೊ ಹಾಗಾಗಿ ಮನೇಲಿ ಪೂಜೆ ಎಲ್ಲ ಮುಗಿಸಿ ಎಣ್ಣೆ ಸ್ನಾನ ಮಾಡಿ ದೊಡ್ಡವರಾಗಿರೋ ಅಂಥವರು ಈ ಬೇವು ಬೆಲ್ಲ ಎಲ್ಲರಿಗೂ ಕೊಟ್ಟು ತಿಂದು ಕಷ್ಟ ಸುಖನ ಸಮವಾಗಿ ಹಂಚ್ಕೊಳ್ಳೋಣ ಅನ್ನೋದೇ ಈ ಹಬ್ಬದ ಸಂಕೇತ ಆಗಿರುತ್ತೆ ಅಲ್ವಾ. ನಂದು ಈಗ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ನಾವು ಪೂಜೆ ಎಲ್ಲ ಮುಗಿಸಿದ ಮೇಲೆ ಇಲ್ಲಿ ಊಟ ಮಾಡೋಣ ಅಂತ ಕೂತ್ಕೋತಾ ಇದ್ದೀವಿ. ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು ಆಸ್ಟ್ರೇಲಿಯಾದಲ್ಲಿ ಬಾಳೆ ಎಲೆ ಸಿಗುತ್ತಾ ಅಂತ ಅಂದ್ಬಿಟ್ಟು. ಹೌದು, ಆಸ್ಟ್ರೇಲಿಯಾದಲ್ಲೂ ಕೂಡ ಬಾಳೆ ಎಲೆ ಸಿಗುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು. ಆದರೆ 1-2 ದಿನ ಮುಂಚಿತವಾಗಿ ತಂದು ಇಟ್ಕೊಂಡಿರಬೇಕು, ಅರ್ಜೆಂಟಾಗಿ ಬೇಕು ಅಂದಾಗ ನಮಗೆ ಸಿಗೋದಿಲ್ಲ. ಹಾಗೆ ಈಗ ನಮ್ಮ ಗಂಡನ ಮನೆ ಪದ್ಧತಿ ಪ್ರಕಾರ ಊಟ ಎಲ್ಲ ಬಡಿಸಿದ್ದಾದಮೇಲೆ ಆರತಿ ಮಾಡಬೇಕು. ಆರತಿ ಎಲ್ಲ ಮುಗಿದ್ಮೇಲೆ ನಾವು ಊಟ ಮಾಡೋದಷ್ಟೇ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇದಾಗಿತ್ತು ನಮ್ಮ ಇವತ್ತಿನ ಯುಗಾದಿ ಹಬ್ಬದ ವಿಡಿಯೋ. ಇಲ್ಲಿ ಬೇವು ಬೆಲ್ಲ ಇಟ್ಕೊಂಡು ಬೆಲ್ಲ ಎಲ್ಲಾನು ಒಬ್ಬರೇ ತಿಂತಾ ಇದ್ದಾರೆ. ಯಾರು ತಿಂತಾವ್ರೆ ಬೆಲ್ಲ? ಬೇಬಿ ಬೆಲ್ಲ ಎಲ್ಲ ತಿನ್ಕೋತಾ ಇದೀಯಾ? ಬೇವು ತಿನ್ನಲ್ವಾ? ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇವತ್ತು ಒಂದು ಏಟ್ ಕೂಡ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಕೆಲಸ ಮಾಡುವಾಗ ಆಕಸ್ಮಿಕವಾಗಿ ಬಿದ್ದಂಥ ಗಾಯ ಉಗಾದಿ ಹಬ್ಬಕ್ಕೆ ಬೋನಸ್ ಅಲ್ವಾ ಚಿನ್ನು? ಮಮ್ಮಿ ಏನು ಮಾಡ್ಕೊತು? ಗಾಯ ಮಾಡ್ಕೊತು. ಓಕೆ, ನಾವು ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ಯುಗಾದಿ ಹಬ್ಬ ಎಲ್ಲರಿಗೂ ಖುಷಿ ತಂದುಕೊಡ್ಲಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಸಿ ಆನ್ ನೆಕ್ಸ್ಟ್ ವೀಕ್. ಫೈನಲ್ ಆಗಿ ನನ್ನ ಮಗಳು ರೊಕ್ಕು ಈ ಥರ ಇತ್ತು, ನೋಡ್ತಾ ಇರ್ಬೋದು. ಮಾವಿನಕಾಯಿ, ಮಾವಿನ ಎಲೆ ಮತ್ತು ಬೇವು ಬೆಲ್ಲ ಎಲ್ಲ ಕೊಟ್ಟು ಒಂದು ಫೋಟೋ ತೆಗೆಯೋಣ ಅಂತ ಹೇಳ್ಬಿಟ್ಟು ಅವಳನ್ನ ರೆಡಿ ಮಾಡಿ ಈ ಥರ ಕುಂಡಿಸಿದ್ದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸ್ತೀನಿ.